ಆಗಲೇ ಬಂದೆ, ತುಂಬಾ ಚೆನ್ನಾಗಿ ಬೆಳೆ ಮಾಡಿದಿರ ನೋಡ್ತಾ ಇದೀನಿ, ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ತೀರಾ ಸರ್? ಸರ್ ನೀವು ಕೊಡ್ತೀನಿ, ಏನ್ ಕೇಳ್ಬೇಕು ಸರ್? ಸದೀಶ್ ಸರ್, ಇದು ಎಷ್ಟು ತಿಂಗಳು ಬೆಳೆ ಸರ್? ಇದು ಒಂದು ತಿಂಗಳು ಅಂತ ಲೆಕ್ಕ ಇಲ್ಲ ಇದಕ್ಕೆ. ನಾವು ಪಾಲೆ ಹೌಸಲ್ಲಿ ನೋಡಿದ್ರೆ, ನೆಟ್ ಹೌಸಲ್ಲಿ ಪಾಲು ಹೌಸಲ್ಲಿ ಒಂದು ತಿಂಗಳಿಗೂ, ಮೂರು ತಿಂಗಳಲ್ಲೇ ಬೆಳೆ, ಮೂರು ತಿಂಗಳಿಗೂ ಇಟ್ಕೊಬೋದು, ಒಂದು ವರ್ಷನೂ ಇಟ್ಕೊಬೋದು, ಆರು ತಿಂಗಳನ್ನು ಇಟ್ಕೊಬೋದು. ನಾವು ಔಷಧಿ ಚೆನ್ನಾಗಿ ಸ್ಪ್ರೇ ಮಾಡಿಕೊಂಡು ಯಾವುದೇ ಒಂದು ಕೆಲವು ಕಾಯಿಲೆಗಳು ಬರ್ದಿದ್ದಂಗೆ ಇಟ್ಕೊಂಡ್ರೆ ಅದನ್ನ ನೀಟ್ ಒಂದು ವರ್ಷ ಬೇಕಾದ್ರೆ ಕಾಯಿ ಕೊಯ್ತದೆ, ಒಂದು ವರ್ಷನೂ ಕಂಪಲ್ಸರಿ ಕಾಯಿ ಕೊಡ್ತದೆ. ಏನೊಂದು ಸ್ವಲ್ಪ ಕ್ವಾಲಿಟಿ ಕಡಿಮೆ ಬರ್ತೈತೆ, ಅದು ಕ್ವಾಲಿಟಿಗೂ ನಾವು ಗ್ರೋತಿಂಗ್ ಗೊಬ್ಬರ ಗಿಬ್ಬರ ಕೊಟ್ಕೊಂಡು ರೆಡಿ ಮಾಡಿಕೊಂಡ್ರೆ ಸೋಲುತ್ತದೆ. ಮತ್ತೆ ಇದಕ್ಕೆ ಸರ್ ಇದಕ್ಕೆ ಯಾವ ರೀತಿ ರೋಗ ಬರುತ್ತೆ ಸರ್? ಇದಕ್ಕೆ ವೈಟ್ ಆಗಿ ಬರ್ತೈತಿ ಬೂದಿ ಅಂತ, ಇನ್ನು ಎಲೆ ಹಿಂದುಗಡೆ ಬರೋದು, ಎಲೆ ಮುಂದಗಡೆ ಬರೋಲ್ಲ, ಎಲೆ ಹಿಂದುಗಡೆ ಬರ್ತದೆ. ಅದಕ್ಕೆ ಔಷಧಿ ಸ್ಪ್ರೇ ಮಾಡಲಿಲ್ಲ ಅಂದ್ರೆ ಇಡೀ ತೋಟದಲ್ಲಿ ಒಂದು 15 ದಿವಸದಲ್ಲಿ ತೋಟದಲ್ಲಿ ಗಿಡದಲ್ಲಿರೋ ಎಲೆ ಎಲ್ಲ ಉದುರ್ಬಿಡ್ತೈತಿ, ಟೋಟಲ್ ಎಲೆ ಎಲ್ಲ ಉದುರ್, ಬರೀ ಕಡ್ಡಿ ಮಾತ್ರ ನಿಂತ್ಕೊಂತದೆ. ಯಾವುದಕ್ಕೂ ಮೇನ್ ಕ್ಯಾಪ್ಸಿಕಮ್ಗೆ ಬೂದಿಗೆ ಔಷಧಿ ಹೊಡ್ಕೊಬೇಕು ಸರ್. ಮೇನ್ ಬೂದಿಗೆ ಎರ್ಗಾನ್ ಹೊಡಿತೀವಿ, ಒಂದು ಎರ್ಗಾನ್ ಅಂತ ಬರುತ್ತೆ, ಎರ್ಗಾನ್ಗೆ ಕಾಂಬಿನೇಷನ್ ಯಾವ್ದಾದ್ರು ಒಂದು ಉಳುಕಿ ಅದರಲ್ಲೇ ಮಿಕ್ಸ್ ಮಾಡ್ಕೊತೀವಿ, ಇಲ್ಲ ನೆಟಿವೋ ಅಂತ ಹೊಡಿತೀವಿ. ನೆಟಿವೋ ಆದ್ಮೇಲೆ ತಿರ್ಗಾ ಮಿಸ್ಟರು, ಆಮೇಲೆ ಈ ಇನ್ಸಿದಕ್ಕೆಲ್ಲೂ ಈ ನೋಡಿತಾರ, ಈ ಮಚ್ಚ ಬರೋದಕ್ಕೆ ಇದಕ್ಕೆಲ್ಲೂ ಗರ್ಕಲು ಗರ್ಕಲು ಬರ್ತೈತಲ್ಲ ಸರ್, ಇದಕ್ಕೆಲ್ಲ ಎಲ್ಲ ನೀಟ್ನೆಸ್ ಬರ್ಬೇಕಂದ್ರೆ ನ್ಯಾಕ್ಸು ಅಥವಾ ಇನ್ಸೈಡು ಇದೆಲ್ಲ ಹೊಡ್ಕೊಂಡು ಹೊಡ್ಕೊತಾ ಇರಬೇಕು. ವಾರಕ್ಕೊಂದ್ಸತಿ ಸ್ಪ್ರೇ ಮಾಡ್ತಾ ಇರ್ಬೇಕು ಸರ್. ಇದು ಒಂದೇ ರೋಗಕ್ಕಂತಲ್ಲ, ಬೂದಿಗೆ ಸಪ್ರೇಟ್ ಹೊಡಿಬೇಕು, ಆಮೇಲೆ ಊಜಿಗೆ ಸಪ್ರೇಟ್ ಹೊಡಿಬೇಕು, ಆಮೇಲೆ ಅದ್ರಲ್ಲಿ ಹುಳ ಇರ್ತೈತೆ, ಆ ಹುಳ ಬಿದ್ದಾಗ ಕೊರೋಸಿನ್ ಕೊರೋಸಿನ್ ನೋಡ್ಕೊಂಡ್ರೆ ಹುಳ ಕಂಟ್ರೋಲ್ ಆಗುತ್ತೆ. ಸೊ ಇದೆಲ್ಲ ಮಾಡ್ಬೇಕಾಗುತ್ತೆ ಸರ್? ಮಾಡ್ಬೇಕು. ಏನಕ್ಕೆ ಇಕ್ಕಿರೋದು, ಏನಕ್ಕೋಸ್ಕರ ಸರ್? ಅದು ಊಜಿಗೆ ಅಂತ. ಈ ಕಾಯಿಗೆ ನೋಡಿ ಈ ಟೈಪ್ ಆಗುತ್ತೆ, ತೋರಿಸ್ತೀನಿ ಒಂದು ನಿಮಿಷ. ನೋಡಿ ಇದು ಇದ್ರಲ್ಲಿ ಬರುವಂತ ಊಜಿ ಅದು ಬಂದು ಇದ್ರ ಮೇಲೆ ಸುಮ್ಮನೆ ಕೂತ್ಕೊಂಡು ಮಗ್ಗಲ್ಲಿ ಇಷ್ಟಪ್ಪ ದಪ್ಪ ಮಗ್ಗಲ್ಲಿ ನೋಡಿ ಈ ಸೈಜ್ ಮಗ್ಗಲ್ಲಿ ಬಂದು ಕೂತ್ಕೊಂಡು ಕುಚ್ಬಿಟ್ಟು ಹೋಗೈತಂದ್ರೆ ಅದು ಈ ಟೈಪ್ ಟಿಪ್ಸ್ ಬರ್ತದೆ ಕಾಯಿ, ಏನೋ ಒಂಥರ ಹಿಂಗೆ ಅದು ಫಿನಿಶಿಂಗ್ ಬರಲ್ಲ, ರೌಂಡ್ ಶೇಪ್ ಬರಲ್ಲ. ಅದಕ್ಕೇನಂದ್ರೆ ಇದನ್ನ ಹಾಕಿದ್ರೆ ಇದ್ರಲ್ಲಿ ಹಾಕಿ ನೀರಿಗೆ ಇಕ್ಕಿರ್ತಿರಲ್ಲ ನಾವು, ಅದ್ರಲ್ಲಿ ಅದು ಏನ್ ಮಾಡ್ತಾರೆ ನೈಟ್ ಬಂದಾಗ ಡೇನೆ ಬರಲಿ ಆ ವಾಸನೆಗೆ, ಆ ಮಾತ್ರ ಇರೋ ವಾಸನೆಗೆ ಅದು ಹೋಗಿ ಅದ್ರೊಳಗೆ ಹೋಗಿ ಬಿದ್ದು ಆ ನೀರಲ್ಲಿ ಬಿದ್ದು ಸತ್ತೋಗ್ತೀವಿ. ಸೊ ಅವಾಗ ಈ ಪ್ರಾಬ್ಲಮ್, ಈ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ತೋರಿಸ್ತೀರಾ ಅದು ಯಾವ ರೀತಿ ಬರುತ್ತೆ ಅಂತ? ಸರ್ ಈ ತರ ನೀರಲ್ಲಿ ಹಾಕಿರ್ತೀರಿ, ನೋಡಿದ್ರೆ ಊಜಿ ಇದೆ ನೋಡಿ ಅದ್ರಲ್ಲಿ. ಸೊ ಇದ್ರಲ್ಲಿ ಹುಳ ಈ ತರ ಎಲ್ಲ ಬರುತ್ತೆ, ಊಜಿ ಅದೇ ಸತ್ತೋಗಿರೋದು. ಅದರಲ್ಲಿ ವಾರಕ್ಕೆ 15 ದಿವಸಕ್ಕೆ ಒಂದ್ಸರಿ ನೀರು ಚೇಂಜ್ ಮಾಡ್ಕೊಬೇಕು ನಾವು, ಚೇಂಜ್ ಮಾಡ್ಬೇಕು. 15 ದಿವಸಕ್ಕೆ ಒಂದ್ಸರಿ ನೀರು ಚೇಂಜ್ ಮಾಡ್ಕೊಬೇಕು. ನೋಡಿ ಮಾತ್ರ ಇಲ್ಲಿದೆ ನೋಡಿ ಸರ್, ಈ ತರ ಟ್ಯಾಬ್ಲೆಟ್ಸ್ ಸರ್. ಇದು ಒಂದ್ಸತಿ ಹಾಕಿದ್ರೆ ಒಂದ್ ಬೆಳೆಗೆಲ್ಲ ಆಗುತ್ತೆ, ಒಂದ್ ಬೆಳೆಗೆಲ್ಲ ಎಷ್ಟು ಖರ್ಚು ಆಗುತ್ತೆ ಸರ್? ಇದು 70 ರೂಪಾಯಿ ಅಲ್ಲ ಮಾತ್ರ ಬಿಟ್ಟು 70 ರೂಪಾಯಿಗೂ ಸಿಕ್ತೈತೆ ಮಾತ್ರ ಬಾಕ್ಸ್. ಸರ್ ಕ್ಯಾಪ್ಸಿಕಮ್ ಬೆಳೆದಿದ್ದೀರಾ, ಜೊತೆಗೆ ಮುಸ್ಕಿನ ಜೋಳನ ಹಾಕಿದಿರಲ್ಲ ಸರ್? ಇದು ಗಾಳಿಗೆ ಕಂಟ್ರೋಲ್ ಮಾಡುತ್ತೆ. ಈಗ ಹೊರಗಡೆಯಿಂದ ಒಂಥರ ಬೇರೆ ತೋಟದಿಂದ ಹಳೆ ತೋಟದಿಂದ ಚಿಟ್ಟೆ ಬರ್ತೈತೆ, ಆ ಚಿಟ್ಟೆ ಬಂದಾಗ ಗಾಳಿ ಬಂದಾಗ ಚಿಟ್ಟೆ ಬಂದು ಈ ಗಿಡಕ್ಕೆ ಹೊಡೆದೈತೆ ಅಂದ್ರೆ ಗಿಡಕ್ಕೆ ಗೊಸಾಗಿ ತಗಲ್ದೈತೆ ಅಂದ್ರೆ ಅವಾಗ ಏನ್ ಮಾಡ್ತಾರೆ ಹಿಂದಕ್ಕೆ ಬರ್ತೈತೆ, ಇಲ್ಲ ಮುಂದಕ್ಕೆ ಇನ್ನ ಮೆಲ್ಲಕ್ಕೆ ಎದ್ಬಿಟ್ಟು ಮುಂದೆ ಹೊಡತೈತೆ. ನಮ್ಗೇನು ಲಾಸ್ ಇಲ್ಲ, ಒಂದ್ ಸಲ ಹಾಕ್ತಿವಿ ಒಂದ್ ಸಲ ಜೋಳ ತೆನೆ ಸಿಗುತ್ತೆ, ಮುಸ್ಕಿನ ಜೋಳ ಅದು ತೆನೆ ಸಿಗುತ್ತೆ, ಆಮೇಲೆ ನಮ್ಮ ಮನೇಲಿ ದನಕರುಗಳಿಗೆ ಮೇವು ಆಗುತ್ತೆ, ಲಾಸ್ ಏನಿಲ್ಲ ಸರ್ ನಮ್ಗೆ. ಅದರಿಂದ ತುಂಬಾ ಅನುಕೂಲ, ಒಂದ್ 2-3 ಕೋಟಿ ಔಷಧಿ ಉಳಿತೈತೆ. ಒಂದು ಎಕರೆಗೆ ಏನಿಲ್ಲ ಅಂದ್ರೆ 10,000 ರೂಪಾಯಿ 15,000 ರೂಪಾಯಿ ಅಮೌಂಟ್ ಉಳಿಸಬಹುದು ನಾವು. ಔಷಧಿ ಹಸುಗಳಿಗೂ ಮೇವು ಆಗುತ್ತೆ, ಹಾಲು ಚೆನ್ನಾಗುತ್ತೆ, ಒಳ್ಳೆ ಐಡಿಯಾ ಮಾಡಿದ್ರೆ ಬಿಡಿ, ಎಲ್ಲ ತರನೂ ಆಗುತ್ತೆ ಸರ್ ಅದ್ರಲ್ಲಿ ನಮ್ಗೆ. ಚೆನ್ನಾಗಿ ಮಾಡಿದ್ರೆ ಸತೀಶ್ ಸರ್, ಸರಿ ಸರ್, ತುಂಬಾ ಚೆನ್ನಾಗಿದೆ ಸರ್. ಅದ್ರಲ್ಲಿ ಕಾಯಿ ಕೀಳೋದು ಏನಾದ್ರೆ ಇದೇನಿಲ್ವಾ, ಟಿಪ್ಸ್ ಇರುವಂತ ಕಾಯಿ ಇರುತ್ತೆ, ಅದನ್ನೆಲ್ಲ ತೆಗೆದು ನೆಲಕ್ಕೆ ಹಾಕ್ತೀವಿ ನಾವು. ಚೆನ್ನಾಗಿರೋದು ಕಾಯಿ ಕಿತ್ತು ಚೀಲಕ್ಕೆ ಹಾಕೊತೀವಿ, ಚೀಲಕ್ಕೆ ಹಾಕೊಂಡು ಆಮೇಲೆ ಆ ಟಿಪ್ಸ್ ಕಾಯಿನೆಲ್ಲ ತೆಗೆದು ಹೊರಗಡೆ ಆಚೆ ಹಾಕ್ತೀವಿ, ಇಲ್ಲಾಂದ್ರೆ ವೈರಸ್ ಸ್ಟಾರ್ಟ್ ಆಗುತ್ತೆ. ಅದ್ರಲ್ಲಿ ಆ ಗಲೀಜು ಕಾಯಿ ತೋಟದಲ್ಲಿ ಇದ್ರೆ ತಗೊಂಡೋಗಿ ಆಚೆಗೆ ಹಾಕ್ತೀವಿ. ಅದನ್ನ ತಂಗೂಸಿಗೆ ಯಾವ ರೀತಿ ಕಡಿತೀರಿ, ಏನು ಕಡಿತೀರ ಅಂದ್ರೆ ಸರ್, ಅದನ್ನ ಈ ತಂಗೂಸಲ್ಲಿ ಗಿಡ ತುಂಬಾ ಕಾಯಿ ಬಂದಾಗ ಆ ಕಾಯಿಗೆ ರೆಂಬೆ ಹೊರಲ್ತೈತೆ, ಇದು ಜಾಸ್ತಿ ಮೃದು, ಇದು ರೆಂಬೆ ಹೊರಲೈದ್ರೆ ಮೃದೋಗುತ್ತೆ, ಇಲ್ಲ ಕೆಳಗಡೆ ಬಿದ್ರೆ ಡಾಗ್ ಬರುತ್ತೆ ಮಳೆಗಾಲದಲ್ಲಿ ಎಲ್ಲನೂ. ಅದಕ್ಕೋಸ್ಕರ ತಂಗೂಸ್ ಕಟ್ಬಿಟ್ಟು ತಂಗೂಸ್ಗೆ ನಾವು ನೀಟಾಗಿ ಎತ್ತಿ ದಾರ ಹಾಕಿ ಕಟ್ತೀವಿ, ಅದರಿಂದ ನಮಗೂ ತುಂಬ ಅನುಕೂಲ ಆಗುತ್ತೆ ಸರ್, ನಮಗೆ ಅದು ವೈರಸ್ ಬೇರೆ ಬರಲ್ಲ ಅದರಲ್ಲಿ. ಅಲ್ಲ
ಸರ್ ಇದು ಟೋಟಲಿ ಬಾಕ್ಸ್ ಬಂದು ನಮಗೆ 22 ಕೆಜಿ ಬರೋದು ಬಾಕ್ಸ್ ಇದು. ಇದು ತೂಕ ಏನು ಹಾಕಲ್ಲ. ಇದನ್ನ ಈ ಟೈಪ್ ಮಾಡಿಬಿಟ್ಟು ನಾವು ಕೆಳಗಡೆ ಚೆನ್ನಾಗಿರೋದನ್ನ ಆಯಿಸ್ಕೊಂಡು ಅಂತ ಇಂಥ ವೇಸ್ಟ್ ಕಾಯಿ ತೆಗೆದು ಆಚೆ ಹಾಕ್ತೀವಿ. ಆಚೆ ನೀಟಾಗಿ ಪ್ಯಾಕ್ ಮಾಡಿ ಅದಕ್ಕೊಂದು ಟೇಪ್ ಹೊಡೆದ್ಬಿಟ್ಟು ಇದು ಕಲ್ಕತ್ತಾಗೆ ಹೋಗ್ತೀವಿ. ಕಲ್ಕತ್ತಾಗೆ ಸರ್ ನಮಗೆ ಇಲ್ಲಿ ಖರ್ಚೇನು ಈ ಥರದ್ದು ಇದು ಬಾಕ್ಸ್ಗೆ ಖರ್ಚು ಖರ್ಚೇನು ಬರಲ್ಲ ಸರ್. ನಾವು ನಮಗೆ ಕಲ್ಕತ್ತಾ ಅವ್ರ ಮೇನ್ ಪಾರ್ಟಿನ ಒಬ್ಬನ ಇಟ್ಕೊಂಡಿರ್ತೀವಿ ನಾವು. ಅವರು ಕಂಪಲ್ಸರಿ ರೇಟ್ ಇದ್ದಾಗಾದರೂ ಸರಿ ಇಲ್ಲದೇ ಇದ್ದಾಗಾದರೂ ಸರಿ ನಮ್ಮ ತೋಟದಲ್ಲಿ ಅದು 1 ರೂಪಾಯಿ ಹೋಗಲಿ ಅದು 50 ರೂಪಾಯಿ ಹೋಗಲಿ ಆವತ್ತಿನ ರೇಟ್ ಅವತ್ತು ಕೊಟ್ಟು ನಮಗೆ ಕಾಯಿ ಹೊಡ್ಕೊಂಡು ಹೋಗ್ತಾರೆ ನಮ್ಮ ಹತ್ರ. ವಾರಕ್ಕೆ ಒಂದು ಸರ್ತಿ ಪೇಮೆಂಟ್ ಮಾಡ್ತಾರೆ. ಪೇಮೆಂಟ್ಗೆ ನಮ್ಗೆ ತೊಂದರೆ ಇಲ್ಲ. ಈ ಬಾಕ್ಸ್ದೆಲ್ಲ ಪಾಪ ಅವ್ರದೇ ಖರ್ಚು, ಬಾಡಿಗೆ ಇಲ್ಲ ನಮಗೆ, ಖರ್ಚಿಲ್ಲ ಏನಿಲ್ಲ ಸರ್ ನಮಗೆ. ಆ ತುಂಬ ಕೂಲಿ ಹೊರದು ಕೂಡ ಅವ್ರದೇ ಜವಾಬ್ದಾರಿ. ಓಡ ಓಡಲಿ, ಮಳೆ ಅದಿ ಬೀಳ್ತೈತೆ, ಓಡ್ರ ಬೇಗ. ಸರ್ ಈಗ 2 ಎಕರೆಯಲ್ಲಿ ಕ್ಯಾಪ್ಸಿಕಮ್ ಬೆಳಿತೀವಿ ಅಂದ್ರಲ್ಲ, ಒಂದ್ ಎಕರೆಗೆ ಎಷ್ಟು ಇಳುವರಿ ಬರುತ್ತೆ ಸರ್? ನಾವು ಒಂದ್ ಮ್ಯಾಕ್ಸಿಮಮ್ 40-50 ಟನ್ ಬೆಳ್ಕೊಬೋದು ಸರ್. 40-50 ಟನ್ ಬೆಳ್ಕೊಬೋದು 2 ಎಕರೆಗೆ. ಒಂದ್ ಎಕರೆಗೆ ಅದರಲ್ಲಿ ಈಗ 1 ಎಕರೆಗೆ 50-40 ಟನ್ ಅಂದ್ರಲ್ಲ, ಅದಕ್ಕೆ ಎಷ್ಟು ಖರ್ಚು ಬರುತ್ತೆ ಸರ್? ಒಂದ್ ಎಕರೆಗೆ ಏನಿಲ್ಲ ಅಂದ್ರೆ 1.5 ಲಕ್ಷದಿಂದ ಒಂದೂವರೆ ಲಕ್ಷ ಖರ್ಚು ಬರುತ್ತೆ. ಆಮೇಲೆ ಕಾಸ್ಟ್ಯೂಮ್ ನಾವು ಔಷಧಿಗಳ ಮೇಲೆ ಡಿಪೆಂಡ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸ್ವಲ್ಪ ಈ ಕ್ಲೈಮೇಟ್ ಚೇಂಜ್ ಆದಾಗ ಸ್ವಲ್ಪ ಔಷಧಿ ಜಾಸ್ತಿ ಕೇಳಿದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ. ಈಗ ಲೇಬರ್ ಪ್ರಾಬ್ಲಮ್ ಬರ್ತದೆ ಒಂದೊಂದು ಟೈಮಲ್ಲಿ. ಲೇಬರ್ಗೆ ಒಂದು ಟೈಮಲ್ಲಿ ನಾವು 150 ರೂಪಾಯಿ ಕೊಟ್ಟು ಕರ್ಕೊಂತಾ ಇರ್ತೀವಿ. ಒಂದು ಟೈಮಲ್ಲಿ ಡಿಮ್ಯಾಂಡ್ ಆಗುತ್ತೆ, ಆ ಟೈಮಲ್ಲಿ ಅವ್ರಿಗೊಂದು 50 ರೂಪಾಯಿ ಜಾಸ್ತಿ ಕೊಡ್ತೀವಿ ಲೇಬರ್ ಕರ್ಕೊಂಡಾಗ. ಅವಾಗ ನಮಗೆ ಸ್ವಲ್ಪ ಅದೆಲ್ಲ ಲೇಬರ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಮ್ಯಾಕ್ಸಿಮಮ್ ಎಲ್ಲ 1.5 ಲಕ್ಷ ಒಳಗಡೆ ಒಂದು ಎಕರೆ 2 ಲಕ್ಷ. ಅದರಲ್ಲಿ ಈಗ ನಿಮಗೆ ಕೂಲಿ ಗೊಬ್ಬರ ಹಾಕಿರೋದೆಲ್ಲ ಕಳೆದ್ಬಿಟ್ಟು ಎಷ್ಟು ಆದಾಯ ಸಿಗ್ಬೋದು ಒಂದು ಎಕರೆ? ಹೇಳಕ್ಕಲ್ಲ, ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. 50 ಟನ್ನಲ್ಲಿ ಇವತ್ತು 25 ರೂಪಾಯಿ ರೇಟ್ ಹೋಗ್ಬಿಟ್ಟು ಲೆಕ್ಕ ಹಾಕಿರೋದು. ಒಂದು ಎಕರೆಗೆ ಕ್ಯಾಪ್ಸಿಕಮ್ ಅಲ್ಲಿ ಇವತ್ತು ಹೇಳಬೇಕಂದ್ರೆ ಒಂದು 30 ರೂಪಾಯಿ ರೇಟ್ ಸಿಕ್ಕಿದ್ರೆ ಇವತ್ತು 15 ಲಕ್ಷ ಮಾಡ್ತಾರೆ. 15 ಲಕ್ಷ 20 ಲಕ್ಷನೂ ಮಾಡಿದ್ದಾರೆ. ರೇಟ್ ಡಿಪೆಂಡ್ ಮೇಲೆ, ರೇಟ್ ಮೇಲೆ ಡಿಪೆಂಡ್ ಮಾಡೋದು. ರೇಟ್ ಇದ್ದಂಗೆ ಸಿಗ್ಬೋದು ರೇಟ್ ಇದ್ದಾಗ? ರೇಟ್ ಇದ್ದಾಗ ಅದೇ ಸರ್, ಒಂದು 15 ಲಕ್ಷ ಮಾಡ್ಬೋದು ಒಂದು ಎಕರೆಗೆ. 15 ಲಕ್ಷ ಮಾಡ್ತಾರೆ. ಅದರಲ್ಲಿ ಕೂಲಿ ಬೆಳೆದಿರೋ ಎಲ್ಲ ತಗೊಂಡು ಎಷ್ಟು ಸಿಗ್ಬೋದು ಸರ್? ಎಲ್ಲ ಹೋಗಿ 15 ಲಕ್ಷ ನಾವು ಮಾಡ್ಕೊಬೋದು. 30 ರೂಪಾಯಿ ರೇಟ್ ಸಿಕ್ಕಿದ್ರೆ 30 ರೂಪಾಯಿ ಸಿಕ್ಕಿದ್ರೆ 15 ಲಕ್ಷ. 15 ಲಕ್ಷ ಧಾರಾಳ ಮಾಡ್ಬೋದು. ಇಷ್ಟೊತ್ತು ನಮ್ಮ ಜೊತೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಹೀಗೆ ಯಾರು ಬೇರೆ ಬೇರೆ ರೈತರು ಬಂದಾಗ ಒಳ್ಳೆ ಮಾಹಿತಿ ಕೊಡಿ. ನಿಮ್ಗೆ ತುಂಬ ಧನ್ಯವಾದಗಳು.